ಮೈಸೂರು ಭಾಗದಲ್ಲಿ ಜನತಾದಳವನ್ನು ನಮ್ಮ ವಿರೋಧಿಯಾಗಿ ನಾವು ರಾಜಕಾರಣ ಮಾಡ್ತಾ ಇರೋಂಥವ್ರು. ಇಂಥ ಸಂದರ್ಭದಲ್ಲಿ ನೀವು ಮಂತ್ರಿ ಮಾಡೋದು ಬೇಡ, ಅಟ್ಲೀಸ್ಟು ಕಾರ್ಯಕರ್ತರಿಗೆ ಮಾನಸಿಕವಾದಂಥ ಸ್ಥೈರ್ಯ ತುಂಬಂಥ ಕೆಲಸವನ್ನು ಮಾಡಬೇಕು. ನೀವು ಮುಖ್ಯಮಂತ್ರಿಯಾಗಿ 24 ಗಂಟೆ ಒಳಗೆ ದೇವೇಗೌಡರು ಮನೆಗೆ ಹೋಗೋ ಅಂತ ಅವಶ್ಯಕತೆ ಏನಿತ್ತು ಅಂತೇಳಿ ಕಾರ್ಯಕರ್ತರು ನಿನ್ನೆಯಿಂದ ನನ್ನನ್ನು ಪ್ರಶ್ನೆ ಮಾಡ್ತಾಯಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ಕಂಡಿಟ್ಕೊಳ್ಳೋದಕ್ಕೆ ನಾನು ಮುಖ್ಯಮಂತ್ರಿಗಳನ್ನೂ ಭೇಟಿ ಮಾಡ್ತೀನಿ, ರಾಜ್ಯಾಧ್ಯಕ್ಷರನ್ನು ಭೇಟಿ ಮಾಡ್ತೀನಿ, ನಮ್ಮ ಸಂಘ ಪರಿವಾರದ ಏನು ಹಿರಿಯರಿದ್ದಾರೆ ಅವ್ರ ಹತ್ರನೂ ಈ ವಿಷಯ ಚರ್ಚೆ ಮಾಡ್ತೀನಿ. ಅವರೊಂದಿಗೆ ಅಡ್ಜಸ್ಟ್ಮೆಂಟ್ ಆಗಲಿ ಕಾಂಪ್ರಮೈಸ್ ಆಗಲಿ ರಾಜಕಾರಣ ಮಾಡೋವಂಥ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿಗೆ ಬರೋದಿಲ್ಲ. 120 ಜನ ಶಾಸಕರಿದ್ದೀವಿ, ಆ ಶಾಸಕರು ಗಟ್ಟಿಯಾಗಿ ಸನ್ಮಾನ್ಯ ಬೊಮ್ಮಾಯಿ ಅವರ ಹಿಂದೆ ಇದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ.